राधे राधे नन्न रसी राधे। ताया कॉल ಮಾಡ್ತಿದ್ದಾರೆ ಹೇಳಿ ಅಂತ ಏನೇ ನಿಮ್ಮ ಬಾಸ್ ಮನೆಲ್ಲೇ ಉಂಡ್ಕೊಂಡು ತಿನ್ಕೊಂಡು ಹಾಯಾಗಿ ನಮ್ಮನ್ನೆಲ್ಲ ಮರ್ತ್ಬಿಟ್ಯೋ ಹೇಗೆ ಯಾಕತ್ತ ಹೀಗೆ ಹೇಳ್ತಿದ್ದೀರಾ ಏನಾಯ್ತು ಇನ್ನು ಏನಾಗಬೇಕೆ ಅವತ್ ನೋಡಿದ್ರೆ ಮಹಾರಾಣಿ ತರ ಸಂಬಳ ಬಂದ ತಕ್ಷಣ ತಂದ್ಕೊಟ್ಬಿಡ್ತೀನತ್ತೆ ನೀವೇನು ಯೋಚನೆ ಮಾಡಬೇಡಿ ಅಂತಂದೆ ಆಮೇಲೆ ನೋಡಿದ್ರೆ ದುಡ್ಡು ಇಲ್ಲ ದುಗ್ಗಾಣಿನೂ ಇಲ್ಲ ನನ್ನ ಕರ್ಮಕ್ಕೆ ನನ್ನ ಮಗ ಬೇರೆ ಅವತ್ ನನ್ನ ಬಾಯಿ ಮುಚ್ಚಿಸ್ಬಿಟ್ಟ ಪ್ರತಿ ಸಲ ಕೇಳಿದಾಗ್ಲೂ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಿದ್ಯಾ ಕೊಡ್ತೀಯೋ ಅಥವಾ ಕೈ ಎತ್ತಿ ಬಿಡ್ತೀಯೋ ಕೊಡ್ತೀನಿ ಅಂತ ಅದೇ ಯಾವಾಗ ಅಂತ ಅವರೇನು ಇನ್ನು ಸಂಬಳ ಕೊಟ್ಟಿಲ್ವೋ ಅಥವಾ ಸಂಬಳ ಕೊಟ್ಟಿರೋದನ್ನ ನುಂಗಿ ನೀರು ಕುಡಿದು ಬಿಟ್ಟಿದ್ಯೋ ಅದು ಅತ್ತೆ ಕೊಡ್ತೀನತ್ತೆ ಇನ್ನು ಸಂಬಳ ಆಗಿಲ್ಲ ನೀವೇನು ಯೋಚನೆ ಮಾಡಬೇಡಿ ಅಯ್ಯೋ ನೀನು ನಿನ್ನ ತಂಗಿ ಇದಿರಲ್ಲ ಮನೆಯಲ್ಲಿ ಯೋಚನೆ ಮಾಡದೆ ಇರಕ್ಕಾಗತ್ತಾ ಹೇಳು ಹಲೋ ಹಲೋ ಕೇಳಿಸ್ತಾ ಇದೆಯಾ ಅಕ್ಕ ಅಗಸ್ತ್ಯ ಇವಳನ್ನ ಕರ್ಕೊಂಡು ಬಂದು ಗರ್ಲ್ ಫ್ರೆಂಡ್ ಅಂತ ಹೇಳ್ದ ನಾವೆಲ್ಲರೂ ಒಪ್ಪಿಕೊಂಡ್ವಿ ಮನೆ ಮಗಳ ತರ ಟ್ರೀಟ್ ಮಾಡ್ತಾ ಇದೀವಿ ನಾವೆಲ್ಲರೂ ಒಪ್ಪಿಕೊಂಡಿದೀವಿ ಅಂತ ಈ ತರ ಸದ್ರ ತಗೊಳ್ಳೋದು ಸರಿನಾ ನೀವೇ ಹೇಳಿ ನೀವು ಅನ್ಕೊಂಡಾಗ ಏನು ಇಲ್ಲ ನೀವು ತಪ್ಪು ತಿಳ್ಕೊತಾ ಇದೀರಾ ನೀವು ತಪ್ಪು ಮಾಡಿಲ್ಲ ಅಂತಾನೆ ಇಟ್ಕೊಳ್ಳಿ ಆದ್ರೆ ನೋಡಿದವರಿಗೆ ಏನು ಅನ್ಸಲ್ಲ ಹೇಳಿ ಈ ಮನೆಯಲ್ಲಿ ಹೋಗೋರು ಬರೋರು ಜಾಸ್ತಿ ನಮ್ಮ ಬದಲು ಬೇರೆ ಯಾರಾದರೂ ನೋಡಿದ್ರೆ ಏನೇನ್ ಮಾತಿನ ಅರ್ಥ ಆಫ್ ಕೋರ್ಸ್ ನಾನು ರಿಯಾನ್ ಮನೆಗೆ ಹೋಗಿದ್ದೆ ನಿಜವಾಗ್ಲೂ ಏನು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ಯಾ ರಿಯಾನ್ ಮನೆಗೆ ಹೋಗ್ತೀನಿ ಅಂದಮೇಲೆ ಇನ್ನೇನು ಹೋಗ್ತೀನಿ ಅದು ನೀನೇ ಹೇಳಬೇಕು ಯಾಕಂದ್ರೆ ಮೊನ್ನೆ ರಿಯಾನ್ ಮನೆಗೆ ಹೋಗ್ತೀನಿ ಅಂತ ಹೇಳೋಗಿದ್ಯಲ್ಲ ಆಗ ರಿಯಾನೇ ಶಿವಾನಿ ಎಲ್ಲಿ ಅಂತ ಕೇಳ್ಕೊಂಡು ಮನೆಗೆ ಫೋನ್ ಮಾಡಿದ್ಲು ಅಂದ್ರೆ ನೀನ್ ಎಲ್ಲಿ ಹೋಗಿದೆ ಅಂತ ಒಂದು ರಿಯಾನ್ ಮನೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಬೇರೆ ಇನ್ನೆಲ್ಲೋ ಹೋಗಿದ್ಯಾ ಏನು ಹೆದರ್ಸ್ತಿದ್ಯಾ ನಾನಾ ಎದರ್ಸದ್ದ ಇಲ್ಲಪ್ಪ ಸುಮ್ಮನೆ ವಿಷಯ ಏನು ಅಂತ ಕೇಳ್ದೆ ನೀ ನನ್ನ ಅಕ್ಕನ ಬಗ್ಗೆ ವಿಚಾರಿಸ್ಕೊಂಡಿಯಲ್ಲ ಹಾಗೆ ಏ ನೋಡು ನಿನ್ನ ಎದರ್ಸಕಾಗ್ಲಿ ಅಥವಾ ನಿನ್ನ ಜೊತೆ ಜಗಳ ಮಾಡಕಾಗ್ಲಿ ನನಗೆ ಇಂಟರೆಸ್ಟ್ ಇಲ್ಲ ವಿಷಯ ಸಿಂಪಲ್